ಜಾಸ್ ಹೆಲ್ತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡೋಕತ್ತಿದ್ರಿ ಟೊಮೆಟೊ ಗೊಜ್ಜು. ಇದು ಟೊಮೆಟೊ ಗೊಜ್ಜು ಎರಡರಿಂದ ಮೂರು ದಿನ ಆಚೆ ಇಟ್ಟು ಉಣ್ಬೋದು, ಫ್ರಿಜ್ಜಲ್ಲಿಟ್ಟರೆ ಒಂದು ವಾರ ಇಟ್ಟು ಉಣ್ಬೋದು. ಆಮೇಲೆ ಮಾಡೋಕೆ ಭಾರಿ ಈಸಿ ಆಗುತ್ತೆ, ಅಷ್ಟು ರುಚಿ ಇರ್ತೈತಿ. ಇಲ್ಲಿ ನೋಡ್ರಿ, ನಾನು ತೊಗೊಂಡಿದ್ದು ಮೂರು ಹುಳಿ ಕಡಿಮೆ ಇರೋ ಟೊಮೆಟೊ, ಮೂರು ಗುಂಡು ಟೊಮೆಟೊ ತೊಗೊಂಡಿನಿ. ಈಗ ಎಲ್ಲ ಕಟ್ ಮಾಡ್ಕೋತೀನಿ ರೀ. ಮಾಡಿಕೊಂಡು ಇದಕ್ಕೆ ಏನು ಬೇಕಂತ ಹೇಳ್ತೀನಿ. ಈಗ ನೋಡ್ರಿ, ಟೊಮೆಟೊ ಕಟ್ ಮಾಡ್ಕೊಂಡಿನಿ. ಇದಕ್ಕೆ ಮತ್ತೆ ನಾನು ತೊಗೊಂಡಿದ್ದು ಎರಡು ಬ್ಯಾಡಿ ಮೆಣಸಿನ್ಕಾಯಿ, ಎರಡು ಹಸಿರು ಮೆಣಸಿನ್ಕಾಯಿ. ಈಗ ಒಗ್ಗರಣೆ ಹಾಕೋತೀನಿ ರೀ. ಎಣ್ಣೆ ರೀ, ಎಣ್ಣೆ ಹಾಕೋತೀನಿ. ಈಗ ನೋಡ್ರಿ, ಸಾಸ್ವಿ ಸ್ವಲ್ಪ ಸಾಸ್ವಿ ಚಟ್ಪಟ ಅನ್ರಿ ಇದು, ಮತ್ತು ಮಿಕ್ಕಿದ್ದೆಲ್ಲ ಹಾಕ್ತೀನಿ. ಈಗ ನೋಡ್ರಿ, ಸಾಸ್ವಿ ಚಟ್ಪಟ ಅಂದೈತಿ. ಈಗ ಹಾಕೊಳ್ಳೋದು ನಾನು ನೆಕ್ಸ್ಟು ಮೆಂತ್ಯ ಕಾಳು. ಮೆಂತ್ಯ ಕಾಳು ರುಚಿನೂ ಕೊಡ್ತೈತಿ, ಆಮೇಲೆ ಹೆಲ್ತ್ ಬೆನಿಫಿಟ್ ಭಾಳ ಇರ್ತೈತಲ್ಲ, ಹಾಗಾಗಿ ಹಾಕ್ತೀನಿ. ಎಲ್ಲಿ ಸಾಧ್ಯ ಹಾಕೋದಲ್ಲಿ ಅಡುಗೆ ಉಪಯೋಗ ಮಾಡ್ಕೋರಿ ಮನ್ಯಾಗ, ಹೆಲ್ತ್ ಬೆನಿಫಿಟ್ ಭಾಳ ಇರ್ತೈತಿ ಮೆಂತ್ಯದಾಗ, ಮೆಂತ್ಯ ಕಾಳಿನೊಳಗೆ. ಈಗ ನೆಕ್ಸ್ಟ್ ಹಾಕೊಳ್ಳೋದು ಬ್ಯಾಡಿ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಮತ್ತು ಬೆಳ್ಳುಳ್ಳಿ. ಸ್ವಲ್ಪ ಸೇರಿಸ್ಕೋಬೇಕು, ಸರಿಯಾಗಿ ಸೇರಿಸ್ಕೋಬೇಕು. ಸ್ವಲ್ಪ ಬೇರೆ ಸ್ವಲ್ಪ ಕೆಂಪಾಗಬೇಕು, ಹಂಗೆ ಸೇರಿಸ್ಕೋಬೇಕು. ಇದು ಪಲ್ಯ ರೀ ಭಾಳ ರುಚಿ ಇರ್ತೈತಿ, ಮಾಡೋಕೆ ಭಾರಿ ಈಸಿ ಮಾಡೋಕ್ಕಿದು, ಅಷ್ಟೇ ಸರಳ. ಗಡಿಗಿಡಿಗೆ ಮಾಡ್ಕೋಬೋದು, ಚಪಾತಿಗೆ ಅನ್ನಕ್ಕೆ ಭಾಳ ರುಚಿ ಇರ್ತೈತಿ ಇದು ಪಲ್ಯ. ಇಲ್ಲಿ ನೋಡಿರಿ, ಒಗ್ಗರಣೆ ಒಳಗೆ ಬೆಳ್ಳುಳ್ಳಿ ಮೆಂತ್ಯಕಾಳು ಸ್ವಲ್ಪ ಕೆಂಪಾಗ್ಯಾವಲ್ಲ, ಈ ಸದ್ಯ ಟೊಮೆಟೊ ಹಾಕೋತೀನಿ, ಕಟ್ ಮಾಡಿ ಟೊಮೆಟೊ ಹಾಕ್ತೀನಿ. ಇಲ್ಲಿ ನಾನು ಹಾಕೊಳ್ಳೋದು ಸಾಂಬಾರು ಪೌಡ್ರ್ ಹಾಕೋತೀನಿ, ಸ್ವಲ್ಪ ಅಚ್ಚ ಖಾರದ ಪುಡಿ, ಇದು ಅರಿಶಿನ ಪುಡಿ, ಆಮೇಲೆ ಉಪ್ಪು, ಮತ್ತು ಬೆಲ್ಲ. ನೀವು ನೋಡಿ, ಸರಿಯಾಗಿ ಕೇಳಿಸ್ಕೊಂಡು ಒಂದು 10 ನಿಮಿಷ ಬೆಂದ್ರೆ ಸಾಕಿದ್ರು ಪಲ್ಯ ರೆಡಿ ಆಗುತ್ತೆ. ನೋಡಿರಿ, ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಮುಚ್ಚಿಡಬೇಕು, ಸರಿಯಾಗಿ ಪಲ್ಯ ಬೇಯ್ತೈತಿ. ಇಲ್ಲಿ ನೋಡಿರಿ, ಟೊಮೆಟೊ ಗೊಜ್ಜು ರೆಡಿ ಐತಿ. ಚಪಾತಿಗೆ, ಅನ್ನಕ್ಕೆ, ದೋಸೆಗೆ, ಅಕ್ಕಿ ರೊಟ್ಟಿಗೆ, ಯಾವ್ದು ಬೇಕಾದ್ರೂ ಹಚ್ಕೊಂಡ್ರೆ ಅಷ್ಟು ರುಚಿ ಇರ್ತೈತಿ ಪಲ್ಯ. ಇದು ಏನು ಗೊಜ್ಜು, ದೋಸೆಗದು ಅರ್ಜೆಂಟಾಗಿ ಮಾಡ್ಕೋಬೋದು, ಭಾರಿ ಸರಳ ಮಾಡೋಕೆ. ಟೊಮೆಟೊ ಗೊಜ್ಜು ಮಾಡಿನ್ರಿ, ಭಾಳ ರುಚಿ ಐತಿ. ನೀವು ಮನ್ಯಾಗ ಟ್ರೈ ಮಾಡಿರಿ, ಮತ್ತೆ ಮತ್ತೆ ಮಾಡ್ಕೋಬೇಕನ್ಸುತ್ತೆ. ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು.